नमस्ते अश्वमेघ चानल स्वागत नानु रेणुका सुरेश प्रधानी नरेंद्र मोदी जनपर योजना जनसामान्यरिगे तिळिसबेकिदे आदरिंदले बीजेपी जन संकल्प यात्रे माडलागुत्तदे एंदु बीजेपी मुखंड एसडी दिलीप कुमार तिळिसिद्दारे। तुमकूर जिले गुब्बी तालूकिन कूडली ग्राम पंचायतियल्लि हम्मिकोंडिद्द बीजेपी जन संकल्प अभियानदल्लि मने मनेगे भेटी नीडि स्टिक्कर अंटिसलायितु। नंतर मातनाडिद एसटी दिलीप कुमार अवरु तालूकिनल्लि बहुतेक कडेगळल्लि मने मनेगे तेरळि बीजेपी सरकारद साधनेगळन्नु तिळिसुत्तिद्दु एल्ला कडेगळल्लि मतदाररु उत्तम प्रतिक्रिये नीडुत्तिद्दारे। बीजेपी विजय संकल्प यात्रे जनसामान्यरन्न गेल्लुवुदर मूलक मुंबरुव चुनावणेयल्लि बीजेपी पक्षक्के मतदाररु आशीर्वाद माडलिद्दारे एंदरु। डबल इंजिन सरकार माडिरुव जनपर योजनेगळे बीजेपिगे श्रीरक्षेयागलिदे। ಜೊತೆಗೆ ಪಿಎಂ ಕಿಸಾನ್ ಯೋಜನೆಯ ಮೂಲಕ ರೈತರು ವರ್ಷಕ್ಕೆ 10,000 ಹಣವನ್ನು ನೇರವಾಗಿ ಖಾತೆಗೆ ಜಮಾ ಮಾಡಲಾಗುತ್ತಿದೆ। ಈ ಯೋಜನೆಯ ಮೂಲಕ ರೈತರು ಆರ್ಥಿಕವಾಗಿ ಸ್ವಾವಲಂಬಿಗಳ ಸರದಾರ ಎಂದು ತಿಳಿಸಿದರು। ಇದೇ ಸಂದರ್ಭದಲ್ಲಿ ಬಿಜೆಪಿ ಬೂತ್ ಅಧ್ಯಕ್ಷ ತಿಮ್ಮೇಗೌಡ, ಬಿಜೆಪಿ ಮಂಡಲ ಉಪಾಧ್ಯಕ್ಷ ಕಾರ್ಯಕುರ್ಚಿ ಸತೀಶ್, ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಪ್ರವೀಣ್, ಪಕ್ಷದ ಮುಖಂಡರಾದ ಎಂಜಿ ವೆಂಕಟೇಶ್, ಸುಧಾಕರ್, ದಯಾನಂದ್, ಮಂಜುನಾಥ್, ಚನ್ನಕೇಶವ ಹಾಗೂ ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದರು। ಈ ಕೊಂಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೊಂಡಿ ಬೂತ್ ನಲ್ಲಿ ನಾವು ವಿಜಯ ಸಂಕಲ್ಪ ಅಭಿಯಾನ ಮಾಡ್ತಾ ಇದ್ದೀವಿ। ಇಡೀ ತಾಲೂಕಾದ್ಯಂತ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ। ಯಾಕೆಂದ್ರೆ ನಾವು ಪ್ರತಿ ಬೂತಲ್ಲೂ 30-30 ಜನ ಕಾರ್ಯಕರ್ತರಿಗೆ ಜವಾಬ್ದಾರಿ ಕೊಟ್ಟು ಪೇಜ್ ಪ್ರಮುಖರನ್ನು ಮಾಡಿದ್ವಿ। ಅವರ ಜವಾಬ್ದಾರಿ 5-6 ಮನೆಗೆ 30 ವೋಟ್ ಬರುತ್ತೆ, ಅವನ್ನ ಕನ್ವಿನ್ಸ್ ಮಾಡಿ ಆ ಬೂತ್ ಗೆಲ್ತೀವಿ ಅಂತ। ಆ ಬೂತ್ ಗೆದ್ದಾಗ ಇಡೀ ತಾಲೂಕು ಗೆಲ್ತೈತಿ ಅಂತ ಎಲ್ಲ ತಾಲೂಕಾದ್ಯಂತ ನಾವು ಪ್ರವಾಸ ಮಾಡ್ತಾ ಇದ್ದೀವಿ। ಎಲ್ಲ ರೈತರಿಂದ ಒಳ್ಳೆ ಅಭಿಪ್ರಾಯ ಬರ್ತಾ ಇದೆ। ನಮಗೆ ಮೋದಿಯವರ ಸರ್ಕಾರದಿಂದ 6,000 ರೂಪಾಯಿ ಪ್ರತಿ ವರ್ಷ ದುಡ್ಡು ಬರುತ್ತೆ ಅಂತ, ಉಜ್ವಲ ಯೋಜನೆ ಇರ್ಬೋದು, ಈ ಶೌಚಾಲಯದ್ದಿರ್ಬೋದು, ಎಲ್ಲ ಆರೋಗ್ಯ ವಿಮೆದಿರ್ಬೋದು, ಎಲ್ಲ ಕಾರ್ಯಕ್ರಮಗಳು ಸ್ಕೀಮಲ್ಲಿ ನಾವು ಸರ್ಕಾರದಿಂದ ಏನು ಬರ್ತಾ ಇದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅದನ್ನು ವಿಜಯ ಸಂಕಲ್ಪ ಅಭಿಯಾನದ ಈ ಮೈನ್ ಮ್ಯಾನಿಫೆಸ್ಟೋಸಲ್ಲಿ ನಾವು ಪ್ರತಿಯೊಬ್ಬರಿಗೂ ತಲುಪಂಗೆ ಮಾಡ್ತಾ ಇದ್ದೀವಿ। ಮತ್ತು ವಾಟ್ಸಪ್ ಗ್ರೂಪು ಮಾಡ್ತಾ ಇದ್ದೀವಿ, ಆ ಬೂತ್ನಲ್ಲಿ ವಾಟ್ಸಪ್ ಗ್ರೂಪ್ ಮಾಡ್ತಿದ್ದೀವಿ। ಮತ್ತು ಮನೆ ಮನೆಗೆ ಸ್ಟಿಕ್ಕರ್ ಅಂಟಿಸೋ ಕಾರ್ಯಕ್ರಮ ಮಾಡ್ತಿದ್ದೀವಿ ಬಿಜೆಪಿ ಮನೆ ಅಂತ। ಮತ್ತು ವಾಟ್ಸಪ್ ಗ್ರೂಪ್ನಲ್ಲಿ ಏನು ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಏನೇನು ಸವಲತ್ತುಗಳು ಬರ್ತವೆ ಮೈನ್ ಬೂತ್ ಮಟ್ಟಕ್ಕೆ ಎಲ್ಲ ಸಾಮಾನ್ಯ ಕಾರ್ಯಕರ್ತರಿಗೆ ತಲುಪಬೇಕು, ಮತ್ತು ಜನಸಾಮಾನ್ಯರಿಗೆ ಸರ್ಕಾರದ ಸ್ಕೀಮ್ ತಲುಪಬೇಕು ಮಧ್ಯವರ್ತಿಗಳಿಲ್ಲ ರೀತಿಯಲ್ಲಿ ಅಂತೇಳಿ ನಮ್ಮ ಬೂತ್ ಕಮಿಟಿ ಸದಸ್ಯರುಗಳು ಮತ್ತು ಪೇಜ್ ಪ್ರಮುಖರು ಅದನ್ನು ಮಾಡ್ತಾರೆ। ಇದು ಈ ಕ್ಷಣದ ಸುದ್ದಿ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ 24x7।